ಟೆಲಿಕಾಂ ಕಂಪನಿಗಳ ಮಂತ್ಲಿ ರಿಚಾರ್ಜ್ ಪ್ಲಾನ್ಗಳ ವ್ಯಾಲಿಡಿಟಿ ಏಕೆ 28 ದಿನಗಳು ಮಾತ್ರ ಇರುತ್ತದೆ? ವಿಮಾನದಲ್ಲಿ ಫುಡ್ ಏಕೆ ಟೇಸ್ಟ್ ಇರುವುದಿಲ್ಲ? ನಾವು ಫ್ರೀಯಾಗಿ ಯೂಸ್ ಮಾಡುವ ವಾಟ್ಸ್ಆಪ್ ಗೆ ಹಣ ಹೇಗೆ ಬರುತ್ತದೆ? ಇಂತಹ ಇಂಟರೆಸ್ಟಿಂಗ್ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಬಹಳ ಇಂಟರೆಸ್ಟಿಂಗ್ ಆಗಿರುತ್ತೆ, ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ನಾವು ಯೂಸ್ ಮಾಡುವ ಎಲ್ಲಾ ಟೆಲಿಕಾಂ ಕಂಪನಿಗಳು ಕೂಡ ನಾವು ರಿಚಾರ್ಜ್ ಮಾಡಿಸುವಾಗ ಪೂರ್ತಿ ತಿಂಗಳು ಇಲ್ಲದೆ 28 ದಿನಗಳಿಗೆ ಮಾತ್ರ ವ್ಯಾಲಿಡಿಟಿ ನೀಡುತ್ತವೆ. ಏಕೆಂದು ಆಲೋಚನೆ ಮಾಡಿದ್ದೀರಾ? ಅದಕ್ಕೆ ಕಾರಣವೇನೆಂದು ತಿಳಿದುಕೊಳ್ಳೋಣ. ಉದಾಹರಣೆಗೆ ಒಂದು ರಿಚಾರ್ಜ್ ಮಾಡಿಸುವಾಗ ಫುಲ್ ಮಂತ್ ವ್ಯಾಲಿಡಿಟಿ ನೀಡಿದ್ದರೆಂದು ಕೊಳ್ಳೋಣ. ಆಗ ನಾವು ವರ್ಷಕ್ಕೆ ಕೇವಲ 12 ಸಾರಿ ಮಾತ್ರ ರಿಚಾರ್ಜ್ ಮಾಡಿಕೊಳ್ಳುತ್ತೇವೆ. ಒಂದು ವೇಳೆ ಅದೇ 28 ದಿನಗಳವರೆಗೆ ವ್ಯಾಲಿಡಿಟಿ ನೀಡಿದರೆ ಆಗ ಪ್ರತಿ ತಿಂಗಳಲ್ಲಿ 2 ದಿನಗಳು ಉಳಿಯುತ್ತವೆ. ಹಾಗೆ 12 ತಿಂಗಳುಗಳಿಗೆ 2 ದಿನದಂತೆ ಲೆಕ್ಕ ಹಾಕಿದರೆ 24 ದಿನಗಳು. ಅಷ್ಟೇ ಅಲ್ಲದೆ ಮಧ್ಯದಲ್ಲಿ 7 ತಿಂಗಳುಗಳಿಗೆ 31 ದಿನಗಳು ಇರುತ್ತವೆ. ಹಾಗೆ ಫೆಬ್ರವರಿ ತಿಂಗಳಿಗೆ 2 ದಿನಗಳು ತೆಗೆದು ಹಾಕಿದರೂ ಈ ಉಳಿದ ದಿನಗಳೆಲ್ಲ ಸೇರಿಸಿದರೆ ಸುಮಾರು 30 ದಿನಗಳು ಬರುತ್ತವೆ. ಇನ್ನು ಸಿಂಪಲ್ ಆಗಿ ಹೇಳುವುದಾದರೆ ವರ್ಷಕ್ಕೆ 365 ದಿನಗಳು. 365 ಡಿವೈಡೆಡ್ ಬೈ 28 ಮಾಡಿದರೆ 13 ತಿಂಗಳುಗಳು ಬರುತ್ತವೆ. ಅಂದರೆ ವರ್ಷಕ್ಕೆ 12 ರಿಚಾರ್ಜ್ ಗಳನ್ನು ಮಾಡುವ ಬದಲು ನಾವು 13 ರಿಚಾರ್ಜ್ ಗಳನ್ನು ಮಾಡುತ್ತೇವೆ. ಪ್ರತಿ ಕಸ್ಟಮರ್ ಮೇಲೆ 1 ಮಂತ್ ಅಮೌಂಟ್ ಎಕ್ಸ್ಟ್ರಾ ಬರುತ್ತದೆ. ಹೀಗೆ ಬರುವ ಎಕ್ಸ್ಟ್ರಾ 30 ದಿನಗಳಿಂದ ಟೆಲಿಕಾಂ ಕಂಪನಿಗಳಿಗೆ ಬಹಳ ಲಾಭ ಬರುತ್ತದೆ. ಎಷ್ಟು ಅಂದರೆ ಜಿಯೋ ಕಂಪನಿಗೆ ವರ್ಷಕ್ಕೆ ಸುಮಾರು 6168 ಕೋಟಿ, ಏರ್ಟೆಲ್ ಕಂಪನಿಗೆ 5415 ಕೋಟಿ, ವೋಡಾಫೋನ್ ಐಡಿಯಾ ಕಂಪನಿಗೆ 2934 ಕೋಟಿ ರೂಪಾಯಿಗಳ ಎಕ್ಸ್ಟ್ರಾ ಇನ್ಕಮ್ ಬರುತ್ತದೆ. ಪ್ರತಿ ತಿಂಗಳು ಉಳಿದ 2 ದಿನಗಳಿಂದ ಟೆಲಿಕಾಂ ಕಂಪನಿಗಳಿಗೆ ಹೇಗೆ ಲಾಭ ಬರುತ್ತಿದೆ ನೋಡಿ. ಆದರೆ ಟ್ರೈ ಎನ್ನುವ ಈ ಹೆಸರನ್ನು ಕೇಳಿರುತ್ತೀರಿ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ನಮ್ಮ ಭಾರತದಲ್ಲಿ ಟೆಲಿಕಮ್ಯುನಿಕೇಶನ್ ಸೆಕ್ಟರ್ ಅನ್ನು ರೆಗ್ಯುಲೇಟ್ ಮಾಡುವ ಒಂದು ಸಂಸ್ಥೆ. ಈ ಟ್ರೈ ರೀಸೆಂಟ್ ಆಗಿ ಭಾರತದಲ್ಲಿರುವ ಎಲ್ಲಾ ಟೆಲಿಕಾಂ ಕಂಪನಿಗಳು ಕೂಡ ಕನಿಷ್ಠ 30 ದಿನಗಳು ವ್ಯಾಲಿಡಿಟಿ ಇರುವ ಹಾಗೆ, ಅಟ್ಲೀಸ್ಟ್ ಒಂದು ಟಾರಿಫ್ ಪ್ಲಾನ್ ಅನ್ನು ಇರುವ ಹಾಗೆ ನೋಡಿಕೊಳ್ಳಲು ಎಲ್ಲಾ ಟೆಲಿಕಾಂ ಕಂಪನಿಗಳಿಗೆ ಆದೇಶಿಸಿದೆ. ಕಸ್ಟಮರ್ಗಳಿಗೆ ವರ್ಷಕ್ಕೆ ಒಂದು ರಿಚಾರ್ಜ್ ಅನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ನಿರ್ಣಯವನ್ನು ತೆಗೆದುಕೊಂಡಿದೆ. ಶೀಘ್ರದಲ್ಲೇ ಇದು ಬರಬಹುದು. ಫ್ಯಾಕ್ಟ್ ನಂಬರ್ 2, ವಿಮಾನದಲ್ಲಿ ಫುಡ್ ಏಕೆ ಟೇಸ್ಟ್ ಇರುವುದಿಲ್ಲ, ಅದಕ್ಕೆ ಕಾರಣವೇನೆಂದು ತಿಳಿದುಕೊಳ್ಳೋಣ. ಸಾಧಾರಣವಾಗಿ ಮೇಲೆ ಆಕಾಶದಲ್ಲಿ ವಾತಾವರಣ, ಮೇಘಗಳು, ಗಾಳಿ, ಮಂಜಿನಿಂದ ಸ್ವಲ್ಪ ಇಬ್ಬಂದಿಯಾಗಿರುತ್ತದೆ. ಆದರೆ ಇವುಗಳನ್ನೆಲ್ಲ ದಾಟಿ ಇವುಗಳ ಮೇಲೆ ವಿಮಾನಗಳು 35,000 ಅಡಿಗಳ ಎತ್ತರದಲ್ಲಿ ಇರುತ್ತವೆ. ಇದರಿಂದ ಫ್ಯೂಲ್ ಖರ್ಚು ಉಳಿಯುತ್ತದೆ. ಆದರೆ ಅಷ್ಟು ಹೈಟ್ನಲ್ಲಿ ವಿಮಾನ ಹಾರುತ್ತಿರುವಾಗ ವಿಮಾನದ ಹೊರಗಡೆ ಒಳಗಡೆ ಕ್ಯಾಬಿನ್ನಲ್ಲಿ ಪ್ರೆಷರ್ ಡಿಫ್ರೆನ್ಸ್ ಇರುತ್ತದೆ. ಆದ್ದರಿಂದ ಪ್ರೆಷರ್ ಡಿಫ್ರೆನ್ಸ್ ಅನ್ನು ಕಡಿಮೆ ಮಾಡಲು ಪ್ರೆಷರ್ ಅನ್ನು ಚೇಂಜ್ ಮಾಡುತ್ತಾರೆ. ಹೀಗೆ ಪ್ರೆಷರ್ ಅನ್ನು ಚೇಂಜ್ ಮಾಡುವುದರಿಂದ ವಿಮಾನದ ಒಳಗಡೆ ಗಾಳಿಯಲ್ಲಿ ತೇವಾಂಶ ಕಡಿಮೆಯಾಗಿ ಸುಮಾರು 20% ಇರುತ್ತದೆ. ಅಂದರೆ ಒಳಗಡೆ ಗಾಳಿ ಬಹಳ ಡ್ರೈ ಆಗಿ ಇರುತ್ತದೆ. ಸಿಂಪಲ್ ಆಗಿ ಹೇಳುವುದಾದರೆ ಮರುಭೂಮಿಯಲ್ಲಿರುವ ಗಾಳಿಗಿಂತ ವಿಮಾನದಲ್ಲಿರುವ ಗಾಳಿ ಡ್ರೈ ಇರುತ್ತದೆ. ಆದರೆ ಈ ರೀತಿ ಒಣ ಗಾಳಿ ಇರುವುದರಿಂದ ನಮ್ಮ ಮೂಗಿನಲ್ಲಿರುವ ಮಾರ್ಗಗಳು ನಾಲಿಗೆ ಕೂಡ ಒಣಗಿ ಬಿಡುತ್ತವೆ. ಇದರಿಂದ ನಾಲಿಗೆ ಮೇಲಿರುವ ಟೇಸ್ಟ್ ಬರ್ಡ್ಸ್ ಅನ್ನುವುದು ಇನ್ಆಕ್ಟಿವ್ ಆಗಿ ಇರುತ್ತವೆ. ಗಾಳಿಯಲ್ಲಿ ಮಾಯಿಶ್ಚರ್ ಇಲ್ಲದೆ ಹೋದರೆ ನಾವು ಫುಡ್ ಅನ್ನು ಸರಿಯಾಗಿ ಟೇಸ್ಟ್ ಮಾಡುವುದಕ್ಕೆ ಆಗುವುದಿಲ್ಲ. ಅಷ್ಟೇ ಅಲ್ಲದೆ ಕ್ಯಾಬಿನ್ನಲ್ಲಿ ಪ್ರೆಷರ್ ಅನ್ನು ಮೇಂಟೈನ್ ಮಾಡುವ ಪ್ರಕ್ರಿಯೆಯ ಭಾಗವಾಗಿ ವಿಮಾನದಲ್ಲಿ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಇರುತ್ತದೆ. ಆದ್ದರಿಂದ ಮೂಗಿನಲ್ಲಿರುವ ಆಲ್ಫ್ಯಾಕ್ಟರಿ ರೆಸೆಪ್ಟರ್ಸ್ ಎನ್ನುವ ಸ್ಮೆಲ್ಗೆ ರೆಸ್ಪಾಂಡ್ ಆಗುವ ಪಾರ್ಟ್ ಡಲ್ ಆಗಿ ಹೋಗಿ ಸೆನ್ಸ್ ಆಫ್ ಸ್ಮೆಲ್ ವೀಕ್ ಆಗುತ್ತದೆ. ನಮಗೆ ಸ್ಮೆಲ್ ಸರಿಯಾಗಿ ಇಲ್ಲದೆ ಹೋದರೆ ನಮಗೆ ಟೇಸ್ಟ್ ತಿಳಿಯುವುದಿಲ್ಲ. ಅದಕ್ಕೆ ನಮಗೆ ಶೀತವಾದಾಗ ಫುಡ್ ಅಷ್ಟು ಟೇಸ್ಟ್ ಅನಿಸುವುದಿಲ್ಲ. ಮುಖ್ಯವಾಗಿ ವಿಮಾನದಲ್ಲಿ ಸಾಲ್ಟ್ ಆ್ಯಂಡ್ ಶುಗರ್ ಅನ್ನು ಡಿಟೆಕ್ಟ್ ಮಾಡುವ ಸೆನ್ಸಿಟಿವಿಟಿ 30% ಕಡಿಮೆಯಾಗುತ್ತದೆ. ಅದಕ್ಕೆ ಏರ್ಲೈನ್ಸ್ಗೋಸ್ಕರ ಮಾಡುವ ಅಡುಗೆಯಲ್ಲಿ 30% ಹೆಚ್ಚು ಶುಗರ್ ಮತ್ತು ಸಾಲ್ಟ್ ಅನ್ನು ಹಾಕುತ್ತಾರೆ. ಹಾಗೆ ಮತ್ತೊಂದು ಮುಖ್ಯವಾದ ಕಾರಣವೇನೆಂದರೆ ಲೌಡ್ ನಾಯ್ಸ್. 2014ರಲ್ಲಿ ಆಕ್ಸ್ಫರ್ಡ್ನಲ್ಲಿ ಮಾಡಿದ ಸ್ಟಡಿಯಿಂದ ತಿಳಿದು ಬಂದ ವಿಷಯವೇನೆಂದರೆ ದೊಡ್ಡ ದೊಡ್ಡ ಸೌಂಡ್ಗಳು ಟೇಸ್ಟ್ ಬರ್ಡ್ಸ್ ಮೇಲೆ 10-15% ಎಫೆಕ್ಟ್ ತೋರಿಸುತ್ತದೆಯಂತೆ. ಅದಕ್ಕೆ ಹೆಚ್ಚು ಸೌಂಡ್ಸ್ ಬರುತ್ತಿರುವ ಪ್ರದೇಶದಲ್ಲಿ ತಿನ್ನುವ ಆಹಾರ ಕಡಿಮೆ ಟೇಸ್ಟ್ ಇರುವ ಹಾಗೆ, ಸೈಲೆಂಟ್ ಇರುವ ಪ್ರದೇಶದಲ್ಲಿ ತಿನ್ನುವ ಆಹಾರ ಹೆಚ್ಚು ಟೇಸ್ಟ್ ಇದೆ ಎಂದು ಅನಿಸುತ್ತದೆಯಂತೆ. ವಿಮಾನದಲ್ಲಿ ಇಂಜಿನ್ಗೆ ಸಂಬಂಧಿಸಿದ ಬಜ್ಜಿಂಗ್ ಸೌಂಡ್ ಕಂಟಿನ್ಯೂಸ್ ಆಗಿ ಬರುತ್ತದೆ. ಈ ಸೌಂಡ್ ನಾವು ತಿನ್ನುವ ಫುಡ್ ಟೇಸ್ಟ್ ಮೇಲೆ ಕೂಡ ಎಫೆಕ್ಟ್ ತೋರಿಸುತ್ತದೆ. ಹೀಗೆ ಡ್ರೈನೆಸ್, ಲೋ ಪ್ರೆಷರ್, ಲೌಡ್ ನಾಯ್ಸ್, ಈ ಕಾರಣಗಳಿಂದ ವಿಮಾನದಲ್ಲಿ ಫುಡ್ ಟೇಸ್ಟ್ ಕಡಿಮೆಯಾಗುತ್ತದೆ. ಆದ್ದರಿಂದ ವಿಮಾನದಲ್ಲಿ ಫುಡ್ ಚೆನ್ನಾಗಿ ಇಲ್ಲದಿದ್ದರೆ ಅವರ ತಪ್ಪಲ್ಲ. ಫ್ಯಾಕ್ಟ್ ನಂಬರ್ 3, ವಾಟ್ಸಪ್ಗೆ ಹಣ ಹೇಗೆ ಬರುತ್ತಿದೆ ಎಂದು ತಿಳಿದುಕೊಳ್ಳೋಣ.
ನಾವು ಪ್ರತಿದಿನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ನಂತಹ ಆಪ್ಸ್ ಅನ್ನು ಯೂಸ್ ಮಾಡುತ್ತಿರುತ್ತೇವೆ ಆದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಾದರೆ ಆಡ್ಸ್ ಪ್ಲೇ ಆಗುವುದರಿಂದ ಅವುಗಳಿಗೆ ಆದಾಯ ಬರುತ್ತದೆ ಆದರೆ ವಾಟ್ಸಪ್ ನಲ್ಲಿ ಹಾಗೆ ಇರುವುದಿಲ್ಲ ಹಾಗೆ ಯಾವುದೇ ಆಡ್ಸ್ ಇರುವುದಿಲ್ಲ ಮತ್ತೆ ವಾಟ್ಸಪ್ ಗೆ ಹೇಗೆ ಇನ್ಕಮ್ ಬರುತ್ತದೆ ಎನ್ನುವ ಡೌಟ್ ನಮ್ಮೆಲ್ಲರಿಗೂ ಇರುತ್ತದೆ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನರು ಫ್ರೀಯಾಗಿ ಈ ಆಪ್ ಅನ್ನು ಯೂಸ್ ಮಾಡುತ್ತಿದ್ದಾರೆ ಆದರೆ ಅಸಲಿಗೆ ನಮ್ಮ ಹತ್ರ ಯಾವುದೇ ಹಣವನ್ನು ಚಾರ್ಜ್ ಮಾಡದೆ ಹೇಗೆ ಫ್ರೀಯಾಗಿ ರನ್ ಮಾಡುತ್ತಿದ್ದಾರೆ ಎಂದು ತಿಳಿಯಲು ವಾಟ್ಸಪ್ ಗೆ ಸಂಬಂಧಿಸಿದ ಸ್ಟೋರಿಯನ್ನು ತಿಳಿಯಬೇಕು ಜೇನ್ ಕೋಮ್ ಮತ್ತು ಬ್ರೆನ್ ಆಕ್ಟನ್ ಎನ್ನುವ ಈ ಇಬ್ಬರು 2009 ರಲ್ಲಿ ವಾಟ್ಸಪ್ ಅನ್ನು ಡೆವಲಪ್ ಮಾಡುತ್ತಾರೆ ಅಲ್ಲಿಯವರೆಗೂ ನಾವು ಯಾರಿಗಾದರೂ ಮೆಸೇಜ್ ಮಾಡಲು ಚಾರ್ಜಸ್ ಇರುತ್ತಿದ್ದವು ಹಾಗೆ ಅಲ್ಲದೆ ಇಂಟರ್ನೆಟ್ ನಿಂದ ಫ್ರೀಯಾಗಿ ಎಷ್ಟಾದರೂ ಮೆಸೇಜ್ ಕಳಿಸುವ ಹಾಗೆ ಈ ವಾಟ್ಸಪ್ ಅನ್ನು ಡೆವಲಪ್ ಮಾಡುತ್ತಾರೆ ಇದು ಸ್ಟಾರ್ಟ್ ಆದಾಗ ಮೊದಲ ವರ್ಷ ವಾಟ್ಸಪ್ ಅನ್ನು ಫ್ರೀಯಾಗಿ ಯೂಸ್ ಮಾಡಿಕೊಳ್ಳಬಹುದು ಆದರೆ ನೆಕ್ಸ್ಟ್ ಇಯರ್ ನಿಂದ ವರ್ಷಕ್ಕೆ ಸುಮಾರು $1 ಅನ್ನು ಚಾರ್ಜ್ ಮಾಡುತ್ತಿದ್ದರು ಅಮೌಂಟ್ ಚಾರ್ಜ್ ಮಾಡುತ್ತಿದ್ದರು ಹೊರತು ಯೂಸರ್ಸ್ ಡೇಟಾ ಇಂದ ಮಾತ್ರ ತಾವು ಬಿಸಿನೆಸ್ ಮಾಡುವುದಿಲ್ಲವೆಂದು ಯೂಸರ್ಸ್ ಪ್ರೈವಸಿಗೆ ಬಹಳ ವ್ಯಾಲ್ಯೂ ನೀಡುತ್ತಿದ್ದರು ಆದರೆ ಆ ಸಮಯದಲ್ಲಿ ಫೇಸ್ಬುಕ್ ವಾಟ್ಸಪ್ ನಂತಹ ಮೆಸೆಂಜರ್ ಎನ್ನುವ ಆಪ್ ಅನ್ನು ಡೆವಲಪ್ ಮಾಡುತ್ತದೆ ಆದರೆ ಅದು ವಾಟ್ಸಪ್ ನ ರೀತಿ ಫೇಮಸ್ ಆಗುವುದಿಲ್ಲ ಅವಾಗ ಫೇಸ್ಬುಕ್ ಕಂಪನಿ ಮೆಸೆಂಜರ್ ಆಪ್ ಅನ್ನು ಮತ್ತಷ್ಟು ಡೆವಲಪ್ ಮಾಡುವ ಬದಲು ವಾಟ್ಸಪ್ ಅನ್ನು ಅಕ್ವೈರ್ ಮಾಡಿಕೊಳ್ಳುವುದು ಉತ್ತಮ ಎಂದು ನಿರ್ಧರಿಸುತ್ತದೆ 2014 ರಲ್ಲಿ ಫೇಸ್ಬುಕ್ ಕಂಪನಿ $19 ಬಿಲಿಯನ್ ನಿಂದ ವಾಟ್ಸಪ್ ಅನ್ನು ಪಡೆಯುತ್ತದೆ ವಾಟ್ಸಪ್ ಅನ್ನು ಫೇಸ್ಬುಕ್ ಪಡೆದ ನಂತರ ವಾಟ್ಸಪ್ ಕಂಪ್ಲೀಟ್ ಆಗಿ ಫ್ರೀ ಆಪ್ ಆಗುತ್ತದೆ ಅಂತಹ ಫ್ರೀ ಆಪ್ ಅನ್ನು ಫೇಸ್ಬುಕ್ ಅಷ್ಟು ಖರ್ಚು ಮಾಡಿ ಏಕೆ ಪಡೆದುಕೊಂಡಿದೆ ಎನ್ನುವ ಸಂದೇಹ ಬರುತ್ತದೆ ಆನ್ಲೈನ್ ನಲ್ಲಿ ಒಂದು ಕೋಟೇಶನ್ ಇರುತ್ತದೆ ಇಫ್ ಯು ಆರ್ ನಾಟ್ ಪೇಯಿಂಗ್ ಫಾರ್ ದ ಪ್ರಾಡಕ್ಟ್ ದೆನ್ ಯು ಆರ್ ದ ಪ್ರಾಡಕ್ಟ್ ಅಂದರೆ ನಾವು ಯಾವುದಾದರೂ ಪ್ರಾಡಕ್ಟ್ ಅನ್ನು ಯೂಸ್ ಮಾಡುತ್ತಿರುವಾಗ ನಾವು ಯಾವುದೇ ಹಣವನ್ನು ಪೇ ಮಾಡುತ್ತಿಲ್ಲವೆಂದರೆ ಅದರ ಅರ್ಥ ಅಲ್ಲಿ ನಾವೇ ಪ್ರಾಡಕ್ಟ್ ಎಂದರ್ಥ ವಾಟ್ಸಪ್ ವಿಷಯದಲ್ಲಿ ಕೂಡ ಅಷ್ಟೇ 2016 ರಲ್ಲಿ ವಾಟ್ಸಪ್ ಟರ್ಮ್ ಅಂಡ್ ಕಂಡೀಷನ್ ನಲ್ಲಿ ಟಾರ್ಗೆಟೆಡ್ ಆಡ್ಸ್ ಅನ್ನು ಇಂಪ್ರೂವ್ ಮಾಡುವುದಕ್ಕೆ ನಮ್ಮ ಚಾಟಿಂಗ್ ಅಲ್ಲದೆ ನಮ್ಮ ಪರ್ಸನಲ್ ಡೇಟಾವನ್ನು ಫೇಸ್ಬುಕ್ ಜೊತೆ ಶೇರ್ ಮಾಡಿಕೊಳ್ಳಬಹುದು ಎನ್ನುವ ಪಾಯಿಂಟ್ ಅನ್ನು ಆಡ್ ಮಾಡುತ್ತದೆ ಒಬ್ಬ ವಾಟ್ಸಪ್ ಯೂಸರ್ ಆಗಿ ನಮ್ಮಷ್ಟಕ್ಕೆ ನಾವೇ ನಮ್ಮ ಫೋನ್ ನಂಬರ್ ಕಾಂಟ್ಯಾಕ್ಟ್ ಲಿಸ್ಟ್ ಕ್ಯಾಮ್ರಾ ಲೊಕೇಶನ್ ಹೀಗೆ ನಮಗೆ ಸಂಬಂಧಿಸಿದ ಕೆಲ ಪರ್ಸನಲ್ ಡೇಟಾವನ್ನು ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಗೆ ನೀಡುತ್ತದೆ ನಾವು ಒಂದು ಸಾರಿ ಈ ರೀತಿ ನೋಡಿರುತ್ತೇವೆ ನಮ್ಮ ಫ್ರೆಂಡ್ ಫೋನ್ ನಂಬರ್ ಅನ್ನು ನಮ್ಮ ಫೋನ್ ನಲ್ಲಿ ಸೇವ್ ಮಾಡಿಕೊಂಡ ತಕ್ಷಣ ಆ ಫ್ರೆಂಡ್ ಪ್ರೊಫೈಲ್ ಅನ್ನು ಫೇಸ್ಬುಕ್ ನಲ್ಲಿ ನಮಗೆ ಸಜೆಷನ್ ನೀಡುತ್ತದೆ ಈಗಾಗಲೇ ಫೇಸ್ಬುಕ್ ಕಂಪನಿ ಯೂಸರ್ ಡೇಟಾವನ್ನು ಯೂಸ್ ಮಾಡಿಕೊಂಡು ಹಣವನ್ನು ಸಂಪಾದಿಸುತ್ತಿದೆ ಎಂದು ಸುದ್ದಿಗಳಿವೆ ಯೂಸರ್ಸ್ ಗೆ ಸಂಬಂಧಿಸಿದ ಡೇಟಾ ಎಷ್ಟು ಹೆಚ್ಚಿದ್ದರೆ ಅಷ್ಟು ಚೆನ್ನಾಗಿ ಟಾರ್ಗೆಟೆಡ್ ಆಡ್ಸ್ ಅನ್ನು ಪ್ಲೇ ಮಾಡುತ್ತಾರೆ ಕಂಪನಿಗಳಿಂದ ಆಡ್ಸ್ ಗೆ ಹೆಚ್ಚು ಅಮೌಂಟ್ ಅನ್ನು ಚಾರ್ಜ್ ಮಾಡಬಹುದು ಇನ್ನು ಈ ಡೇಟಾ ಪ್ರೈವಸಿ ವಿಷಯವನ್ನು ಪಕ್ಕಕ್ಕಿಟ್ಟರೆ ವಾಟ್ಸಪ್ ಮುಖಾಂತರ ಮನಿ ಅರ್ನ್ ಮಾಡುವುದಕ್ಕೆ ಬಿಸ್ನೆಸ್ ಪ್ರಾಡಕ್ಟ್ಸ್ ಅನ್ನು ಬಿಲ್ಡ್ ಮಾಡುತ್ತಿದ್ದಾರೆ ನಮ್ಮಂತಹ ಯೂಸರ್ಸ್ ಗೋಸ್ಕರ ಆಪ್ ಅನ್ನು ಫ್ರೀಯಾಗಿ ಇರಿಸುತ್ತಾರೆ ಇದರಿಂದ ಇನ್ನೂ ಹೆಚ್ಚು ಯೂಸರ್ಸ್ ಬರುತ್ತಾರೆ ಎಲ್ಲಿ ಯೂಸರ್ಸ್ ಹೆಚ್ಚಾಗಿ ಇರುತ್ತಾರೆ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಕಂಪನಿಗಳು ಫಾಲೋ ಆಗುತ್ತಾರೆ ಅದಕ್ಕೆ 2018 ರಲ್ಲಿ ವಾಟ್ಸಪ್ ಬಿಸ್ನೆಸ್ ಆಪ್ ಅನ್ನು ಲಾಂಚ್ ಮಾಡುತ್ತಾರೆ ಪ್ರಸ್ತುತ ಈ ಬಿಸ್ನೆಸ್ ಆಪ್ ಅನ್ನು ಕೂಡ ಫ್ರೀಯಾಗಿ ಯೂಸ್ ಮಾಡಿಕೊಳ್ಳಬಹುದು ಈ ವಾಟ್ಸಪ್ ಬಿಸ್ನೆಸ್ ಆಪ್ ನಲ್ಲಿ ಕಂಪನಿಗಳು ಅವುಗಳ ಪ್ರೊಫೈಲ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ವಾಟ್ಸಪ್ ಮುಖಾಂತರ ಯೂಸರ್ಸ್ ಗೆ ಕನೆಕ್ಟ್ ಆಗುತ್ತಾರೆ ಇಲ್ಲಿಯವರೆಗೂ ಬ್ಯಾಂಕಿಂಗ್ ಮೂವಿ ಟಿಕೆಟ್ಸ್ ನಂತಹ ಕಂಪನಿಗಳು ವಾಟ್ಸಪ್ ಮುಖಾಂತರ ಯೂಸರ್ಸ್ ಗೆ ಸರ್ವಿಸ್ ಅನ್ನು ನೀಡುತ್ತಿವೆ ಆದರೆ ವಾಟ್ಸಪ್ ಗೆ ಮೇನ್ ಇನ್ಕಮ್ ಬಿಸ್ನೆಸ್ API ಮುಖಾಂತರ ಬರುತ್ತದೆ API ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಇದು ಕಂಪನಿಗಳು ವಾಟ್ಸಪ್ ನಲ್ಲಿ ಕಸ್ಟಮರ್ಸ್ ಜೊತೆ ಇಂಟರಾಕ್ಟ್ ಆಗಲು ಒಂದು ಮೀಡಿಯಂ ರೀತಿ ಇರುತ್ತದೆ ಯೂಸರ್ಸ್ ಗೆ ಆಟೋಮ್ಯಾಟಿಕ್ ಆಗಿ ರಿಪ್ಲೈ ನೀಡುವುದು ಬರ್ತ್ಡೇಗೆ ಫೆಸ್ಟಿವಲ್ಸ್ಗೆ ವಿಶಸ್ ಕಳಿಸುವುದು ತಮ್ಮ ಪ್ರಾಡಕ್ಟ್ಗಳನ್ನೆಲ್ಲ ಕ್ಯಾಟ್ಲಾಗ್ನಲ್ಲಿ ಇರಿಸುವುದು ವಾಟ್ಸಪ್ ಮುಖಾಂತರ ಶಾಪಿಂಗ್ ಮಾಡಿಕೊಳ್ಳುವುದು ಕಸ್ಟಮರ್ಸ್ಗೆ ಸಂಬಂಧಿಸಿದ ಅನಾಲಿಟಿಕ್ಸ್ ಅನ್ನು ನೀಡುವುದು ಇಂತಹ ಆಪ್ಷನ್ ಎಲ್ಲ ಇದರಲ್ಲಿ ಇರುತ್ತವೆ ಈ API-ನಿಂದ ರೆವೆನ್ಯೂ ಮಾಡೆಲ್ ಹೇಗಿರುತ್ತೆ ಅಂದರೆ ಇದರ ಮುಖಾಂತರ ಕಸ್ಟಮರ್ಸ್ ಮೆಸೇಜ್ ಮಾಡಿದ 24 ಗಂಟೆಯೊಳಗೆ ಕಂಪನಿಗಳು ರಿಪ್ಲೈ ನೀಡಿದರೆ ಅದಕ್ಕೆ ಯಾವುದೇ ಚಾರ್ಜಸ್ ಇರುವುದಿಲ್ಲ ಅದೇ 24 ಗಂಟೆ ನಂತರ ರಿಪ್ಲೈ ನೀಡಿದರೆ ಸ್ವಲ್ಪ ಫೀಸ್ ಅನ್ನು ಪೇ ಮಾಡಬೇಕಾಗುತ್ತದೆ ಈ ಫೀಸ್ ಅನ್ನುವುದು ಒಂದೊಂದು ದೇಶದಲ್ಲಿ ಒಂದೊಂದು ಪ್ರೈಸ್ ಇರುತ್ತದೆ 24 ಗಂಟೆ ನಂತರ ಕಂಪನಿ ಕಳಿಸುವ ಪ್ರತಿ ಮೆಸೇಜ್ಗೆ ಸುಮಾರು 30 ಪೈಸೆ ವಾಟ್ಸಪ್ ಗೆ ನೀಡಬೇಕಾಗುತ್ತದೆ ಈ ಬಿಸ್ನೆಸ್ API-ನಿಂದ ವಾಟ್ಸಪ್ ಗೆ ಒಳ್ಳೆ ಇನ್ಕಮ್ ಬರುತ್ತಿದೆ ಹಾಗೆ ಫ್ಯೂಚರ್ ನಲ್ಲಿ ಇವಾಗ ವಾಟ್ಸಪ್ ನಲ್ಲಿರುವ ಸ್ಟೇಟಸ್ ಗಳ ನಡುವೆ ಆಡ್ಸ್ ಅನ್ನು ಪ್ಲೇ ಮಾಡುವುದಕ್ಕೆ ಪ್ರಯತ್ನಿಸುತ್ತದೆ ಅಷ್ಟೇ ಅಲ್ಲದೆ ಉದಾಹರಣೆ ಚೀನಾದಲ್ಲಿ ವಿಚಾಟ್ ಆಪ್ ಇರುತ್ತದೆ ನಮಗೆ ವಾಟ್ಸಪ್ ಹೇಗೆ ಚೀನಾದಲ್ಲಿ ವಿಚಾಟ್ ಈ ಆಪ್ ನಲ್ಲಿ ಕೇವಲ ಚಾಟಿಂಗ್ ಮಾತ್ರವಲ್ಲದೆ ಕ್ಯಾಬ್ ಬುಕಿಂಗ್ ಪೊಲೀಸರಿಗೆ ಕಾಲ್ ಮಾಡುವುದು ಡಾಕ್ಟರ್ ಅಪಾಯಿಂಟ್ಮೆಂಟ್ ಮೊಬೈಲ್ ರೀಚಾರ್ಜ್ ಹೀಗೆ ಹಲವಾರು ಕೆಲಸಗಳನ್ನು ಮಾಡಬಹುದು
ವಾಟ್ಸಪ್ ಕೂಡ ಅದೇ ಮಾರ್ಗದಲ್ಲಿ ಹೋಗುವುದಕ್ಕೆ ಪ್ರಯತ್ನಿಸುತ್ತಿದೆ ಹಾಗೆ ವಾಟ್ಸಪ್ ನಲ್ಲಿ ಪೇಮೆಂಟ್ ಮಾಡುವ ಆಪ್ಷನ್ಸ್ ಅನ್ನು ತಂದಿದ್ದಾರೆ ಹಾಗೆ ಫ್ಯೂಚರ್ ನಲ್ಲಿ ಮನಿ ಅರ್ನ್ ಮಾಡುವುದಕ್ಕೆ ಹೊಸ ಹೊಸ ಮೆಥಡ್ ಗೋಸ್ಕರ ಪ್ಲಾನ್ ಮಾಡುತ್ತಿದ್ದಾರೆ ಪ್ರಸ್ತುತ ಬಿಸಿನೆಸ್ API ನಿಂದ ವಾಟ್ಸಪ್ ಗೆ ರೆವೆನ್ಯೂ ಜನರೇಟ್ ಆಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ